COVID vaccine. So it came out, everyone participated to their heart's content, everybody participated. We had a really ಹಾರೋಳಿಯಲ್ಲಿ ನಾನು ಅಲ್ಲೇ ಒಂದು ರೆಂಟೆಡ್ ಹೌಸ್ ಇದೆ, ಹಿಂದುಗಡೆ ಅಲ್ಲಿ ಫೀಲ್ಡ್ಸು ಮತ್ತು ಒಂದು ವಿಲೇಜ್ ಅಟ್ಮಾಸ್ಫಿಯರ್ ಸೀನ್ ಅಲ್ಲೇ ಮನೆಗಳೆಲ್ಲ ಒಂಥರ ಇಟ್ ವಾಸ್ ಡಿಪಿಕ್ಟಿಂಗ್ ವಿಲೇಜ್ ಅಟ್ಮಾಸ್ಫಿಯರ್. ಸೊ ಅದರಲ್ಲಿ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಒನ್ ಫಸ್ಟ್ ಪಾರ್ಟ್ ಆಫ್ ದಿ ಸ್ಕಿಟ್ ಅಲ್ಲಿ ಮಾಡಿದ್ವಿ. ದೆನ್ ಆಫ್ಟರ್ ದ್ಯಾಟ್ ವಿ ಕೇಮ್ ಆ್ಯಂಡ್ ವಿತ್ ದ ಸೆಕೆಂಡ್ ಪಾರ್ಟ್ ಆಫ್ ಇಟ್ ಇನ್ ಮೈ ಚೇಂಬರ್. ಸೊ ಎವ್ರಿಥಿಂಗ್ ಹ್ಯಾಸ್ ಕಮ್ ಔಟ್ ವೆರಿ ನೈಸ್ಲಿ. ದೇರ್ ವಿ ಟು two or three times we took, but here in one shot we completed the whole. We gave two trials and one recording almost between. Very nice. One recording. All accomplished actors. And even we have been thanked Venkat Murthy sir for initiating this activity, because he is the one who is bringing out the talents of each one of you, because he has given opportunity for everyone. The first skit, they all acted so nicely, and I was feeling jealous. I was not a part of it. So, I kept on telling Shivu sir, next skit, Nanga Swade. It was like, but still, I do not know how well I acted, but I really thank the opportunity given to me by sir. And we would like to thank you all for everything, because we are like a family here. And there is no ups and downs. Everybody is a part of this institution. So once again, I thank you all for coming and gracing this occasion. I would like to ask Venkatesh Murthy sir to speak few words in Kannada. ಸರಿ ಇವರು ನಮ್ಮ ಸಂತೋಷ್ ಸರ್ ಸುಮ್ಮನೆ ನನಗೆ ಒಂದು ಕಿಲ್ಲರ್ ಮಾಡೋದು ಸರ್, ಏನಾದರೂ ಮಾಡೋಣ ಸರ್, ಏನಾದರೂ ಮಾಡೋಣ ಸರ್ ಇದು ಅಂತೇಳಿ ಅವರಿಂದ ಇನಿಷಿಯೇಟ್ ಆಗಿದ್ದೀನಲ್ಲ ಫಸ್ಟ್ ಪಾರ್ಟ್ ಅವ್ರನ್ನೇ ಇಟ್ಟು ಅವ್ರನ್ನೇ ಮುಖ್ಯವಾಗಿ ಇಟ್ಕೊಂಡು ನಾನು ಒಂದು ಸ್ಕಿಪ್ ಬರೆದೆ ಉಪಸಂಹಾರ ಅಂತೇಳಿ. ಉಪಸಂಹಾರ ಸುಮಾರು 27 ನಿಮಿಷದ ಒಂದು ಪಾರ್ಟ್ ಮದುವೆಯಾಗಿತ್ತು, ತುಂಬ ಚೆನ್ನಾಗಿ ಬಂತು. ಅದನ್ನು ನಮ್ಮ ಡಾಕ್ಟರ್ ಹರಿ ಪ್ರಸಾದ್ ಅವರ ತೋಟದಲ್ಲಿ ನಾವು ಪೂರ್ತಿ ಎಲ್ಲ ಶೂಟಿಂಗ್ ಆಯಿತು. ಭವ್ಯ ಅಂತೇಳಿ ಸೂಪರಾಗಿ ಆ್ಯಕ್ಟ್ ಮಾಡಿದ್ರು ಕ್ಯಾಪ್ಟನ್ ಭವ್ಯ. ಅವ್ರ ಆ್ಯಕ್ಟಿಂಗ್ನ ಸುಮಾರು ಜನ ಎಲ್ಲ ಮೆಚ್ಕೊಂಡು ನನಗೆ ಸಂದೇಶ ಕೊಟ್ಟರು, ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭವ್ಯ ಆಕ್ಟೆಡ್ ವೆರಿ ವೆಲ್ ಬಿಕಾಸ್ ಯು ಹ್ಯಾಡ್ ಜಸ್ಟ್ ಗಾಟ್ ಮ್ಯಾರಿಡ್. ಪ್ರೀವಿಯಸ್ ಮ್ಯಾರೇಜ್ ದೇರ್ ವಾಸ್ ಎ ವಿಡಿಯೋ ಶೂಟ್. ಸೊ ಆ ಶಿ ವಾಸ್ ವೆರಿ ಗುಡ್ ಇನ್ ವಿಡಿಯೋ ಶೂಟ್ ಅಂಡ್ ದಿ ಆಕ್ಟಿಂಗ್ ಆಲ್ ದಟ್. ಸೊ ಅದು ಪವರ್ ಟಿ ವಿನಲ್ಲಿ ಪ್ರಸಾರ ಆಯಿತು. ಪವರ್ ಟಿ ವಿನಲ್ಲಿ ಪ್ರಸಾರ ಆಗಿದ್ದು ಸುಮಾರು ಒಂದು 8,000 ಜನ ನೋಡಿದ್ವಿ. ಅದಾದಮೇಲೆ ನಾವು ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ವಿ. ಯೂಟ್ಯೂಬ್ನಲ್ಲಿ ಸುಮಾರು 18,000 ಜನ ಮೇಲೆ ಅದನ್ನು ವ್ಯೂ ಮಾಡಿದ್ರೆ ಅದರಲ್ಲಿ ಕೆಲವರು ಒಳ್ಳೆ ಕಾಮೆಂಟ್ಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕೊಟ್ಟಿದ್ದೀವಿ. ಅದರ ಪ್ರೋತ್ಸಾಹದಿಂದ ನಾನು ಕೋವಿಡ್ ವ್ಯಾಕ್ಸಿನ್ ಅಂದರೆ ಕೋವಿಡ್ ಆಗಿನ ಶುರುವಾಗಿತ್ತು, ಅದು ಯಾವ ಕಾರಣದಿಂದ ಬಂದಿರಬಹುದು, ಹೆಂಗೆ ಬಂದಿರಬಹುದು, ಹೆಂಗೆ ಹೇಳುತ್ತೆ, ಜನ ಏನೇನು ಎಚ್ಚರಿಕೆ ಕ್ರಮ ತಗೊಳ್ಳೋದು ಸಂಕ್ಷಿಪ್ತವಾಗಿ ಹೇಳಿದೆ. ಎರಡನೇದು ಕೃತ ಸಂಹಾರ ಆಯಿತು. ಕೋವಿಡ್ ಅಷ್ಟಕ್ಕೆ ಆಗಲಿ ಹರಡಿತ್ತು, ಆ ಕೃತ ಸಂಹಾರ ಆದರೆ ಕೃತ ಅಂದರೆ ರಾಜಾನುಭವ ಮಿತಿ ಇಲ್ಲಾದಷ್ಟು ಶಕ್ತಿ ಇರುತ್ತೆ, ಆರೋಪಿಸಲು ಸಾಧ್ಯ ಇಲ್ಲ. ಅದು ಕೃತ ಅನ್ನೋ ಒಂದು ವರದಲ್ಲಿ ಇದೆ ಅದು ಮೀನಿಂಗ್. ಅದನ್ನು ಕೋವಿಡ್ನ ಅದಕ್ಕೆ ಹೋಲಿಸಿ ಒಂದು ಕೃತ ಸಂಹಾರ, ಆ ರಾಜಾನುಭವ ಮಿತಿನ ನಾವು ಹ್ಯಾಂಗೆ ಕೊಡಬೇಕು ಅನ್ನೋ ಒಂದು ಟೀಮ್ ಇಟ್ಕೊಂಡು ಇಂಗ್ಲೀಷ್ ಮಾಡಿದೆ. ಅದನ್ನು ಚೆನ್ನಾಗಿ ಬಂತು. ಅನ್ಫಾರ್ಚುನೇಟ್ಲಿ ಅದು ಯಾವ ಟಿ ವಿನಲ್ಲೂ ಪ್ರಸಾರ ಆಗಲಿಲ್ಲ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತು. ಯೂಟ್ಯೂಬ್ನಲ್ಲಿ ಒಳ್ಳೆಯ ವ್ಯೂಸ್ ಬಂದಿದೆ. ಮತ್ತು ಅದಾದಮೇಲೆ ಇವಾಗ ಕೋವಿಡ್ ವ್ಯಾಕ್ಸಿನ್ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ, ಸಾಕಪ್ಪ ಎರಡು ಮಾಡಿರೋದು ಇನ್ನು ಏನು ಜನಗಳಿಗೆ ನೀವು ಎಲ್ಲ ಬಿಸಿ ಇದ್ದೀನಿ ಅವಾಗ ಎಲ್ಲರಿಗೂ ತೊಂದರೆ ಕೊಡೋದು ಬೇಡ ಅಂತ ಸುಮ್ಮನೆ. ಮತ್ತು ಶಿವಮೊಗ್ಗ ಸರ್ ಬಂದು ನನಗೆ ಮತ್ತೆ ಕಿಂಗ್ಲ್ ಮಾಡಿದ್ರು, ಸರ್ ಇಷ್ಟೆಲ್ಲ ಮಾಡಿದ್ದೀನಿ ಇದನ್ನು ಮಾಡಿಬಿಟ್ಟು ಮಾಡಿದ್ದೀನಿ ಅಂತೇಳಿ ನಾನು ತಲೆ ಕೆಡಿಸ್ಕೊಂಡು ಬೇಡ ಬೇಡ ಅಂತ ಸುಮಾರು ದಿವಸ ಯೋಚನೆ ಮಾಡಿ ಕೊನೆಗೆ ಮಾಡೋಣ ಅಂತ ಅವರೇ ಹೆಸರು ಕೊಡ್ತಾರೆ. ಏನು ಹೆಸರು ಕೊಡ್ತಾರೆ ಸರ್?
ಅದಕ್ಕ ಈಗ ಕೋವಿಡ್ ಕವಚ ಅಂತೇಳಿ ಕೋವಿಡ್ ಕವಚ ಅಂತೇಳಿ ಅವರೇ ಹೆಸರು ಕೊಟ್ಟರು, ಅದೇ ನಿಂತ್ಕೊಂಡು ನಾನು ಬೇರೆ ಹೆಸರು ಕೊಟ್ಟಿಲ್ಲ, ಅವರೇ ಕೋವಿಡ್ ಕವಚ ಅಂತ ಹೆಸರಿಂದ ಅದನ್ನು ಚೆನ್ನಾಗಿ ಎಡಿಟ್ ಮಾಡಿ ಕೊಟ್ಟಿದ್ದಾರೆ. ನಿಮ್ಮದೆ ಸ್ವಲ್ಪ ಸ್ವಲ್ಪ ನ್ಯೂನತೆ ಇದೆ, ಅದನ್ನು ನಾವು ಪ್ಲೇ ಮಾಡಿದಾಗ ಅದು ಕೆಲವು ಟೈಮು ಬರುತ್ತೆ ಕೆಲವು ಟೈಮ್ ಬರೋದಿಲ್ಲ, ಅದನ್ನ ರಿವ್ಯೂ ಮಾಡಿ ನೋಡಿದ್ದೀನಿ. ಅದನ್ನು ಚಿಂತೆ ಇಲ್ಲ, ಅದನ್ನು ನಾನು ಕೆಲವು ಟಿ ವಿ ಚಾನಲ್ ಅವ್ರನ್ನ ಕೇಳಿದ್ದೆ, ಸರ್ ಇದು ನಮಗೆ 6 ನಿಮಿಷದ ಒಳಗಡೆ ಇದೆ ನಾವು ಪ್ರಸಾರ ಮಾಡ್ತಾಯಿದ್ದೀವಿ, 16 ನಿಮಿಷದ ಚಿತ್ರ ನಮಗೆ ಆಗೋದಿಲ್ಲ, ನಮ್ಮದು ಮುಖ್ಯವಾಗಿ ಎಂಟರ್ಟೈನ್ಮೆಂಟ್ ಚಾನಲ್ ಅಲ್ಲಿಂದ ಸಾಧ್ಯ ಇಲ್ಲ. ಸರಿ, ಪ್ರಶಾಂತ್ ಸರ್ ಕೇಳ್ಕೊಳ್ತಾ ಇದ್ದೀನಿ, ಅವ್ರು ಕೇಳಿದ್ದೆ ಏನಾದರೂ ಒಂದು ಆಗುತ್ತಾ ಇರೋದು ಮಾಡ್ತಿ, ಯಾವ್ದಾದ್ರು ಒಂದು ಟಿ ವಿ ಚಾನಲ್ ಎಲ್ಲ ಹಾಕ್ಸೋಣ ಅಂತ ಮಾಡ್ತೀವಿ, ಹಾಗೂ ಆಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ನಿಂತಿದ್ದೆ ನಾವು ಬೇರೆ ಒಂದು ಲಿಂಕ್ ಮಾಡ್ಕೊಂಡು ಅದನ್ನು ಅಪ್ಲೋಡ್ ಮಾಡಿ ಪ್ರಸಾರ ಮಾಡ್ತೀವಿ. ಇದಕ್ಕೆ ಈ ಚಿತ್ರ ಈ 3 ಚಿತ್ರಗಳ ಪ್ರೊಡಕ್ಷನ್ ಆಗಿದ್ದಕ್ಕೆ ನಮ್ಮಲ್ಲಿನ ತುಂಬ ಸಣ್ಣ ಸಹಕಾರ ಸಿಕ್ಕಿದೆ, ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೇನೆ.